ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು. ನಾನು ಸಂಗೈ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪ ಇದ್ದಾನೆ ಅವರ ಆಶ್ರಮ ಧಾರವಾಡದಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ, ನಿಮಗೆ ಒಟ್ಟ ಸಕ್ಕರೆ ಕಾಯಿಲೆ ಕಂಟ್ರೋಲ್ ಇರಬೇಕು ಅಂದರೆ, ಅಂದರೆ ಶುಗರ್ ಅಂತೀವಲ್ಲ, ಅದು ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಕಡಿಮೆ ಆಗ್ಬೇಕಂದ್ರೆ, ಒಂದು ಕ್ಯಾನ್ಸರ್ ಬರಬಾರ್ದಂದ್ರೆ, ಮೂತ್ರಪಿಂಡದ ಕಲ್ಲುಗಳಿಗೆ ಪರಿಹಾರ ಸಿಗುತ್ತೆ ಅಂತ ಅದ್ಭುತವಾದಂಥ ಇದನ್ನು ಮಾಹಿತಿ ಹೇಳ್ತೀನಿ ನಿಮಗೆ. ಸರಳ ಐತಿದು, ಮತ್ತು ಇದನ್ನು ಮಾಡಿ ಉಪಯೋಗ ತೊಗೊಂಡಿದ್ರೆ ನಾನು ಹೇಳೋದಕ್ಕೆ ಸಾರ್ಥಕ ಆಗುತ್ತೆ. ಒಂದು ಎರಡನೇದು ಏನಪ್ಪ ಅಂದರೆ, ಈ ರೀತಿ ಮಾಡೋದ್ರಿಂದ ಯಾವುದೇ ಥರದ ಅಡ್ಡ ಪರಿಣಾಮ ಇರೋದಿಲ್ಲ. ಇದು ಎರಡು ಅಂತ ಅದ್ಭುತವಾದಂಥ ಮಾಹಿತಿ ನಿಮ್ಗೆ ಹೇಳ್ತೀನಿ ನಾನು. ಅದಕ್ಕೆ ಪೂರ್ವದೊಳಗೆ ನೀವೇನು ಮಾಡಬೇಕಂದ್ರೆ, ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಮಾಡಿ ಹುರುಪು ತುಂಬಬೇಕು. ನನಗೆ ತುಂಬಿಲ್ಲ, ತುಂಬಬೇಕಾಗಿ ತಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ ನಾನು. ಏನಪ್ಪ ಅಂದರೆ, ಸರಳ ಇದ್ದದು, ಇದನ್ನು ಪುಡಿ ಮಾಡಿ, ಒಣಗಿಸಿ ಪುಡಿ ಮಾಡಿ ನೀವು ನೀರಾಗಿ ಸೇವಿಸೋದ್ರಿಂದ ರಕ್ತದಲ್ಲಿರೋ ಸಕ್ಕರೆ ಅಂಶ ಕಡಿಮೆ ಆಗುತ್ತೆ, ಮತ್ತು ಕ್ಯಾನ್ಸರ್ ಮತ್ತು ಮೂತ್ರಪಿಂಡದ ಕಲ್ಲುಗಳು ಪರಿಹಾರ ಸಿಗುತ್ತೆ ಇವಾಗ ಅಂತ ಅದ್ಭುತವಾದಂಥ ಮಾಹಿತಿ ಹೇಳ್ತೀನಿ. ನೀವೆಲ್ಲರೂ ನೀರನ್ನು ತಿಂತೀರಿ ನೋಡಿ, ನಿಮಗೆ ನೀರನ್ನು ಅಗದಿ ಅದ್ಭುತವಾದಂಥ ಇದು ಔಷಧ ಗುಣ ಹೊಂದಿರೋಂಥ ಕಾಡು ಹಣ್ಣು ಸೀಸನ್ನೇ ಬರ್ತೈತಿ ನಿಮಗೆ, ಅದರದ್ದು ಹಣ್ಣು ತಿಂತೀರಿ ನೀವು, ಅದ್ರ ಬೀಜದ ಅದ್ಭುತವಾದಂಥ ಮಾಹಿತಿ ಇದನ್ನು ಹೇಳ್ತೇನೆ ನಾನು. ಅದರದ್ದು ಇದು ಮಹತ್ವ, ನೀರನ್ನು ಎಲ್ಲರಿಗೂ ಗೊತ್ತೈತಿ, ಸರಳ ಐತಿ. ಇದೇನು ಬಿಡುವ ಅದು ಎಲ್ಲಿ ಬೇಕಾದಂಗೆ ಸಿಗ್ತಾವೆ, ಬೇಕಾದಂಗೆ ಅದಕ್ಕೆ ಅದ್ರ ಹಣ್ಣಿನ ಬೀಜನ ಪೌಡರ್ ಮಾಡ್ಬೇಕು, ಅದನ್ನು ನೈಸ್ ಪೌಡರ್ ಮಾಡಬೇಕು. ವಸ್ತ್ರಗಳ ಚೂರ್ಣ ಅಂತ ಅಂತಾರೆ ಅದಕ್ಕೆ ಆಯುರ್ವೇದಿಕ್ ಭಾಷೆದೊಳಗೆ, ಅಂದರೆ ಅಷ್ಟದ್ದು ಸಣ್ಣ ಪೌಡರ್ ಮಾಡಬೇಕಂತ ಮಾಡಿ ಒಣಗಿಸಿ, ಅದನ್ನು ಬೀಜ ಒಣಗಿಸಿ ಪೌಡರ್ ಮಾಡಿ ಇಟ್ಕೋಬೇಕು. ಮತ್ತು ಒಂದು ಗ್ಲಾಸ್ ನಿಮಗೆ ಹಾಲು ಸಿಕ್ಕರೆ ದೇಶಿ ಹಸುವಿನ ಹಾಲಾಗಬೇಕು, ಅಥವಾ ಆಡಿನ ಹಾಲಾದರೂ ಅಡ್ಡಿ ಇಲ್ಲ, ಏನ್ರಿ ಇಲ್ಲಾಂದರೆ ದೇಶಿ ಹಸುವಿನ ಹಾಲು ಅದ್ರಾಗ ಹಾಕಿ, ಅಥವಾ ನೀವು ಯಾವುದು ಹಾಲು ಸಿಗಲಿಲ್ಲಪ್ಪ, ಯಾವುದು ಹಾಲು ಸಿಗಲಿಲ್ಲ, ಆ ದೇಶಿ ಹಸುವಿನ ಸಿಕ್ಕಿಲ್ಲ, ಆಡಿನ ಸಿಗೋದಿಲ್ಲ ಅಂದರೆ ನೀರಿನಾಗ ಹಾಕಿ, ಬಿಸಿನೀರು ಒಂದು ಗ್ಲಾಸ್ ಬಿಸಿನೀರು ಹಾಕಿ, ಒಂದು ಚಮಚೆ ಹಾಕಿ ಬೆಳಗ್ಗೆ ಖಾಲಿ ಹೊಟ್ಟೆ ಕುಡಿಬೇಕಿದೆ. ಇದನ್ನು ಈ ರೀತಿ ಸೇವಿಸೋದ್ರಿಂದ ಕಂಟಿನ್ಯೂ ಸೇವಿಸ್ಕೊಂತ ಬರೋ, ಮತ್ತೆ ಮುಂದಿನ ಸೀಸನ್ ಬರ್ತಿಲ್ಲ, ಮತ್ತೆ ನೀರಂತವ್ರದ್ದು ತಿನ್ನೋದು, ಬೀಜ ತೊಗೊಳೋದು, ಒಣಗಿಸೋದು, ಪೌಡರ್ ಮಾಡೋದು, ಮತ್ತೆ ತೊಗೊಳೋದು, ಹಿಂಗೆ ಮಾಡ್ಕೊತ ಹಾಗೇನಪ್ಪ ಅಂದರೆ ನೀವು ನಿಮಗೆ ಯಾವುದೇ ಥರದ ಇವು ಹೇಳಿದ ಸಕ್ಕರೆ ಕಾಯಿಲೆ ರಕ್ತದಲ್ಲಿರೋ ಸಕ್ಕರೆ ಅಂಶ ಕಡಿಮೆ ಆಗುತ್ತೆ ಏನು, ಮತ್ತು ಕ್ಯಾನ್ಸರ್ ಮತ್ತು ಸ್ಟೋನ್ ಕಿಡ್ನಿ ಸ್ಟೋನ್ ಆಗಿರ್ತದೆ ಕೆಲವರಿಗೆ, ಅದು ಸಹಿತ ಕಡಿಮೆ ಆಗುತ್ತೆ ಅಂತ ಅದ್ಭುತವಾದಂಥ ಔಷಧ ಮೂಲಿಕೆ ಇಟ್ಟರು. ಏನಿಲ್ಲ ನೀರು ನಾನು ಸರಳ ಐತಿಲ್ಲ ನಿಮ್ಗೆ ಅದನ್ನು ಹೇಳಿ ನಾನು ಹೇಳಿದ ಕೂಡ ಏಯ್ ಅದು ಇಷ್ಟ ಹೌದಲ್ಲ ಅಂತೀರಿ ನೀವ ಅಂತ ಹೇಳಿ ನಾನು ಅಷ್ಟು ಸರಳ ಇದು ಸರಳ ಇದ್ದು ಹೇಳ್ತೀನಿ. ಮತ್ತು ಒಂದು ಎರಡನೇ ದಿನ ಅಂದರೆ ನಿಮಗೆ ಯಾವುದೋ ಥರದ ಅಡ್ಡ ಪರಿಣಾಮ ಇಲ್ಲ ಸರ್ ಮಾಡಿ ಇದ್ರ ಉಪಯೋಗ ತೊಗೊಂಡ್ರೆ ನಾನು ಹೇಳಿದ್ದು ಸಾಧ್ಯ ಆಗುತ್ತೆ. ಒಂದು ಎರಡನೇದು ಏನೈತೆ ಅಂದರೆ ನಮ್ಮದು ಆ ಶ್ರಮದ ಉದ್ದೇಶ ಏನೈತಪ್ಪ ಅಂತಂದರೆ ನಿಮಗೆ ನೀವೇ ವೈದ್ಯರಾಗಬೇಕು, ಏನು ಅಡುಗೆ ಮನೆ ಔಷಧಾಲಯ ಆಗಬೇಕು, ಇದೇ ಇವರು ನಮ್ಮ ಉದ್ದೇಶ ಮೇನ್ ಉದ್ದೇಶ. ಅದಕ್ಕೆ ಮಾಡಿ ಇದ್ರ ಉಪಯೋಗ ತೊಗೊಂಡ್ರೆ ನಾನು ಹೇಳಿದ್ದು ಸಾರ್ಥಕ ಆಗುತ್ತೆ. ಮಾಡ್ತಿರಲ್ಲ ಮಾಡಿ ಉಪಯೋಗ ತೊಗೊತಿರಲ್ಲ, ಮತ್ತು ನಮ್ಮ ಸ್ಲೋಗನ್ ಐತಲ್ಲ, ರೈತನೇ ರಾಜ, ರೈತನೇ ಕುಬೇರ, ರೈತನೇ ಮಹಾರಾಜ, ಇದು ಗಳಿಕೆ ಆಶ್ರಮ ಅಲ್ಲವಯ್ಯ ಬಳಕೆ ಆಶ್ರಮ. ಹೆಚ್ಚಿನ ಮಾಹಿತಿ ಬೇಕಂದರೆ ಮತ್ತು ಇನ್ನೊಂದು ಇಂಥದ ಮಾಹಿತಿ ಇಟ್ಕೊಂಡು ಬಿಟ್ಟೇಕಿನಿ. ಅಲ್ಲಿವರೆಗೂ ನನ್ನ ಶರಣು ಶರಣಾರ್ಥಿಗಳು.